ಗೈಸ್, ಫೋರ್ ಸೆಮಿಸ್ಟರ್ ಎಸಿಎ ಲಿಕ್ವಿಡೇಷನ್ ಅಲ್ಲಿ 2017 ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಕ್ವಶನ್ ಅಂತ ನೋಡೋಣ. ಇದು 2017 ಬಿಸಿಯು ಅಥವಾ ಬಿಯುಗೆ 12 ಮಾರ್ಕ್ಸ್ ಗೆ ಎಷ್ಟು ಯಾವ ತರ ಕೊಟ್ಟಿದ್ದಾನೆ ಕ್ವಶನ್ ಅನ್ನ ನೋಡೋಣ. ಫಸ್ಟ್ ಕ್ವಶನ್ ಓದ್ಬೇಡ, ಕ್ವಶನ್ ಓದೋದಕ್ಕೆ ಮುಂಚೆ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಮನವಿ ಏನಪ್ಪಾ ಅಂದ್ರೆ, ಯಾರ್ಯಾರು ಇನ್ನ ಸಾಯಿ ಸ್ಟಡಿ ಸರ್ಕಲ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಂಗೆ ಬಹಳಷ್ಟು ಜನ ನೋಡ್ತಾ ಇದ್ದೀರಾ, ಹಾಗೆ ಎಲ್ಲಾ ವಿಡಿಯೋಸ್ನ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ರೆಂಡ್ಸ್ ಗ್ರೂಪ್ಗೆ, ಕಾಲೇಜ್ ಗ್ರೂಪ್ಗೆ, ಸೋ ದಟ್ ನಮ್ಮ ಚಾನಲ್ ಇನ್ನೊಂದಷ್ಟು ಬೆಳೆಯಕ್ ಸಾಧ್ಯ ಆಗುತ್ತೆ. ಹಾಗೆ ಇನ್ನೂ ಒಂದಷ್ಟು ವಿಡಿಯೋಸ್ ನಾನು ಪೋಸ್ಟ್ ಮಾಡೋದಕ್ಕೆ ಆಸೆ ಆಗುತ್ತೆ. ಓಕೆ, ಈಗ ದಯವಿಟ್ಟು ಎಲ್ಲಾ ವಿಡಿಯೋಸ್ ನಿಮಗೆ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿ. ದಯವಿಟ್ಟು ಲೈಕ್ ಬಟನ್ ಇಂದ ಏನು ಆಗಲ್ಲ, ಚೆನ್ನಾಗಿದ್ರೆ ಲೈಕ್ ಕೊಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ. ಈಗ ಕ್ವಶನ್ ಓದ್ಬೇಡ. ಬವಿಯಾ ಲಿಮಿಟೆಡ್ ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್ 31st March 2016. ಅಟ್ ದಿಸ್ ಡೇಟ್ ಇಟ್ಸ್ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಎಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ 12% ಪ್ರಿಫರೆನ್ಸ್ ಶೇರ್ಸ್ 100 ಈಚ್ 4 lakhs, 20,000 ಈಕ್ವಿಟಿ ಶೇರ್ಸ್ 10 ಈಚ್ ಶುಡ್ ಬಿ ಪೇಡ್ 2 lakhs, and 50,000 equity shares of 10 each 8 paid up, 30,000 equity shares of 10 each 6 paid up, creditors including secured creditors 60,000, preferential creditors 50,000, 15,000, total 2,20,000. Assets are the freehold property, plant and machinery, motor vehicle, stock, debtors, cash in hand, profit and loss account. Yaadai kaanakku idala thagavelu. Additional information at the preference dividend is in arrears for 2 years and it is payable on liquidation. Liquidator realizes the assets as follows: freehold property 7 lakh, plant and machinery 2 lakh 50, motor vehicles 40,000, stock 1 lakh 75, debtors 80,000. The liquidation expenses 5,000, liquidator entitled 3% on assets realized, excluding cash 2% on amount paid to unsecured creditors including preferential. You are required to calculate or prepare liquidator's final statement of account and calculate the final payment per each category of equity share ಅಂತ ಹೇಳಿದ್ದಾರೆ. ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಮಾಡಬೇಕು. ಕರೆಕ್ಟ್ ಏನಪ್ಪ, ಮಾಡೋಣ. ಈಗ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅನ್ನ ಪ್ರೋಫಾರ್ಮಾನ ಹಾಕಿದ್ರು. ಫಸ್ಟ್ ಯಾವುದೇ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ, ಅದಕ್ಕೆ 2 ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್, ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದಾನೆ ಇದ್ರೆ ತಗೋಣ. ಆಮೇಲೆ ಫಸ್ಟ್ ನಾವು ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ಸೇಲ್ ಆಗಿವೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ 7 lakhs, plant and machinery 2,50,000, motor vehicle 40,000, stock 1,75,000, debtors 80,000. ಬ್ಯಾಲೆನ್ಸ್ ಶೀಟ್ ಅಲ್ಲೂ ಇಷ್ಟೇ ಇರ್ತಕ್ಕಂಥದ್ದು ಕ್ಯಾಶ್ ಇನ್ ಹ್ಯಾಂಡ್ ಬಿಟ್ಟು. ಈಗ ಟೋಟಲ್ ಮಾಡಿದ್ರೆ 12,45,000 ಟೋಟಲ್ ಅಸೆಟ್ಸ್ ರಿಯಲೈಸ್ ಮಾಡಿದ್ದಾರೆ. ಹಾಗೆ ನಮ್ಮ ಹತ್ರ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ, ಇದು 30,000 ರುಪೀಸ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಅಲ್ಲಿಗೆ ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 12,75,000 ಟೋಟಲ್ ಕ್ಯಾಶ್ ಇದೆ. ಈ 12,75,000 ಅನ್ನ ನಾವು ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೋಡಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮಗೆ ಸಪರೇಟ್ ಆಗಿ ಕೊಟ್ಟಿಲ್ಲ, ಬಟ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ನಮಗೆ ಲಯಬಿಲಿಟಿ ಸೈಡ್ ಅಲ್ಲಿ ಕ್ರೆಡಿಟರ್ಸ್ ಟೋಟಲ್ 2,20,000 ಇದೆ, ಅದರಲ್ಲಿ 60,000 ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ, ಅಲ್ಲಿಗೆ 60,000 ಬರೆದು ಬಿಟ್ವಿ. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನ ತಗೊಳ್ಬೇಕು.
ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಎಷ್ಟಂತ ಹೇಳಿದ್ದಾನೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ 5,000 rupees ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಮಾಡಬೇಕು. ಇದು ಕ್ಲೀನ್ ಆಗಿ ಓದಬೇಕು ಕ್ವಶನ್, ಓದ್ಲಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಏನಂತ ಹೇಳಿದ್ದಾನೆ, 3% ಆನ್ ಅಸೆಟ್ಸ್ ರಿಯಲೈಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದ್ದಾನೆ. ಅಂದ್ರೆ 3% ಆನ್ ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸ್ ರಿಯಲೈಸ್ಡ್ 12,45,000 ಇದೆ, ಇದರ ಮೇಲೆ 3% ಎಷ್ಟು ಬರುತ್ತೋ ಹೇಳಿ, 37,000 rupees. ಕ್ಲೀನ್ ಹೇಳಿ 37 ಹೇಳ್ಬಿಟ್ಟು 350 ನುಂಗ್ಬಿಟ್ರೆ ಹೆಂಗೆ? ಅವ್ರ ಮಾತು ಕೇಳ್ಬೇಡ, ಇಲ್ಲೇ ಲೆಕ್ಕಕ್ಕೊಬ್ಬ 12,36,000 ಬರುತ್ತೆ. ಅರ್ಥ ಆಗ್ತಿದೆ, ಅವ್ನು 1,24,000 ಮಾಡಿದ್ದಾನೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳಿದ್ದಾನೆ. ಅದಕ್ಕೆ ನಾವೇನ್ ಮಾಡಂದ್ರೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸಾರಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಫಸ್ಟ್, ಆಮೇಲೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಗೊತ್ತಿಲ್ಲ ನಮ್ಗೆ ಇನ್ನ ಎಷ್ಟೆಷ್ಟು ಬರುತ್ತೆ ಏನೇನು ಅಂತ ಗೊತ್ತಿಲ್ಲ. ಈಗ ಈ ಪಾಯಿಂಟ್ ಅಲ್ಲಿ ಬಿಟ್ಬಿಡೋಣ. ನೆಕ್ಸ್ಟ್ ಡಿಬೆಂಚರ್ಸ್ಗೆ ಕೊಡಬೇಕು, ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡಬೇಕು. ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ಸ್ ಅಂತ ಏನು ಇಲ್ಲ. ಇದು ಬಿಟ್ರೆ ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ಕ್ರೆಡಿಟರ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ 15,000 rupees. ಕರೆಕ್ಟಾ? ಸಿನ್ಸ್ ಇವ್ರಿಗೆ 15,000 ಫುಲ್ ಕೊಡಬಹುದು, ಅದಕ್ಕೆ 15,000 ಮೇಲೆ 2% ಎಷ್ಟು ಬರುತ್ತಪ್ಪ ಅಂದ್ರೆ 300 rupees ಬರುತ್ತೆ. ಕರೆಕ್ಟಾ? ಅದನ್ನು ಕೊಟ್ಕೋಣ. ಈಗ ನಾವು ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮಾಡೋಣ. ಇದನ್ನ ಇಲ್ಲಿ ಟೋಟಲ್ ಕ್ರೆಡಿಟರ್ಸ್ 2,20,000 ಇದ್ದಾರೆ. ಇದರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 60,000, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 15,000, ಟೋಟಲ್ 75,000 ಇನ್ಕ್ಲೂಡ್ ಆಗಿದೆ. 1,45,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫುಲ್ ಕೊಡೋದಕ್ಕೆ ದುಡ್ಡು ಇದೆ ನಮ್ಮ ಹತ್ರ. ಕರೆಕ್ಟಾ? ಸೊ 1,45,000. ಹಾಗಾದ್ರೆ ಫುಲ್ ಕೊಡೋದಕ್ಕೆ ಸಾಧ್ಯ ಆಗೋದ್ರಿಂದ ಇವ್ರಿಗೆ ಡೈರೆಕ್ಟ್ ಆಗಿ 2/100 ಡೇ ಮಾಡಬೇಕು. ಸಾಲದೆ ಬಂದ್ರೆ ಮಾತ್ರ 2/100. ಅರ್ಥ ಆಗ್ತಿದ್ಯಾ? ಎಷ್ಟು ಬರುತ್ತಪ್ಪ? 2,900 rupees ಬರುತ್ತೆ. ಓಕೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಕರೆಕ್ಟಾ? ಆದ್ರೆ ಅವನು ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ 2 years ಬಾಕಿ ಇದೆಯಂತೆ. ಹಾಗಾದ್ರೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ಅಂದ್ರೆ 400,000 ಇದೆ, ಅವ್ರಿಗೆ ಪ್ರತಿ ವರ್ಷ ನಾವು 12% ಡಿವಿಡೆಂಡ್ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ. ಆದ್ರೆ ಎಷ್ಟು ವರ್ಷ ಕೊಟ್ಟಿಲ್ಲ? 2 years ಕೊಟ್ಟಿಲ್ಲ. 96,000 rupees ಬರುತ್ತೆ. ಹಾಗೆ ಅವ್ರಿಗೂ ಕೊಟ್ಟಮೇಲೆ ದುಡ್ಡು ಉಳಿಯುತ್ತೆ. ಕರೆಕ್ಟಾ? ನೆಕ್ಸ್ಟ್ ಯಾರಿಗೆ ಕೊಡೋಣ ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಕೊಡೋಣ. 400,000 ಇವ್ರಿಗೂ ಫುಲ್ ಕೊಡಬಹುದು. ಕರೆಕ್ಟಾ? ಕೊಡ್ಬೋದಾ ಇಲ್ಲೋ? ಕೊಡಬಹುದು. ಹಾಗಾದ್ರೆ ಉಳಿದಿರೋದನ್ನ ಯಾರು ಕೊಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡೋಣ. ಆಮೇಲೆ ನೋಡ್ಕೋಣ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಹೇಳು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡಬಹುದು ಅಂದ್ರೆ 5, 5, 10, 1, 10, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135,
513,450 ರೂಪಾಯಿ ಬರುತ್ತೆ. ಕರೆಕ್ಟ್ ಏನಪ್ಪ? ಇದಕ್ಕೆ ನೋಟ್ ನಂಬರ್ ಟೂ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ನ ಕ್ಯಾಲ್ಕುಲೇಷನ್ ನ ತೋರಿಸ. ಓಕೆನಾ? ಈಗ ನೋಟ್ ನಂಬರ್ ಟೂ, ಅಮೌಂಟ್ ಪೇಯಬಲ್ ಟು, ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆನೇನಪ್ಪ? ನೋಡಿ, ಇಲ್ಲಿ ನಮಗೆ ಮೂರು ಜಾತಿ, ಮೂರು ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಒಬ್ಬನು 10 rupees ಈಚ್ ಫುಲ್ಲಿ ಪೇಯ್ಡ್ ಇದೆ ಅವನಿಗೆ, ಕರೆಕ್ಟ್ ಏನಪ್ಪ? ಇನ್ನೊಬ್ನು 8 rupees ಪೇಯ್ಡ್ ಅಪ್ ಅವನು ಇದ್ದಾನೆ, ಇನ್ನೊಬ್ನು 6 rupees ಪೇಯ್ಡ್ ಅಪ್ ಅವನು ಇದ್ದಾನೆ. ಮೂರು ಜನಕ್ಕೂ ಕೊಡ್ಬೇಕು, ಕರೆಕ್ಟಾ? ಎಷ್ಟೆಷ್ಟು ಕೊಡಕ್ ಆಗುತ್ತೆ ಗೊತ್ತಿಲ್ಲ, ಕರೆಕ್ಟಾ? ಹಾಗಾದ್ರೆ ಇನ್ನೂ ಒಂದ್ ಕಾಲಮ್ ನಾವು ಕೊಡ್ತೀನಿ, ಇದನ್ನ ಅಮೌಂಟ್ ಕಾಲಮ್ ಅಂತ ಹೇಳ್ತೀನಿ, ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ. ಸೋ ದಟ್ ಈ ತರ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಯಾವ ಕಾಲೇಜಿನಲ್ಲೂ ಈ ತರ ಮಾಡಿಸಲ್ಲ, ಆದ್ರೆ ನಾನ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಮಾಡಿಸ್ತಾ ಇದ್ದೀನಿ. ನೋಡಿ, ಶೇರ್ ಹೋಲ್ಡರ್ಸ್ಗೆ ಟೋಟಲ್ ಅಮೌಂಟ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 5,13,450 rupees ಇದೆ, ಕರೆಕ್ಟ್ ಏನಪ್ಪ? ಇಲ್ಲಿ 10 rupees ಒಬ್ನು, 8 rupees ಒಬ್ನು, 6 rupees ಒಬ್ನು ಇದ್ದಾನೆ. ಇಲ್ಲಿ ಕಡಿಮೆ ಯಾರಪ್ಪ ಕೊಟ್ಟಿರೋದು? 6 rupees ಕೊಟ್ಟು, ಕರೆಕ್ಟಾ? ಹಾಗಾದ್ರೆ 10 - 6 ಎಷ್ಟಪ್ಪ ಬರುತ್ತೆ? 4 rupees ಬರುತ್ತೆ. ಹಾಗಾದ್ರೆ ಫಸ್ಟ್ ಏನ್ ಮಾಡಂದ್ರೆ 4 rupees ಡಿಸ್ಟ್ರಿಬ್ಯೂಟೆಡ್ ಟು ಫುಲ್ಲಿ ಪೇಯ್ಡ್ ಶೇರ್ ಹೋಲ್ಡರ್ಸ್. ಏನಿದು ಫುಲ್ಲಿ ಪೇಯ್ಡ್ ಶೇರ್ಸ್? ನೋಡಿ, ಫುಲ್ಲಿ ಪೇಯ್ಡ್ ಎಷ್ಟು ಜನ ಇದಾರಪ್ಪ ಅಂದ್ರೆ 20,000 ಜನ ಇದ್ದಾರೆ, ಕರೆಕ್ಟಾ? ನೋಡಿ, 20,000 ಜನಕ್ಕೆ 4 rupees ಕೊಟ್ರೆ ಅಲ್ಲಿಗೆ 4 rupees ಬಂದಂಗ ಆಯ್ತು, ಕರೆಕ್ಟ್ ಏನಪ್ಪ? 4 rupees ಕೊಟ್ರೆ ಎಷ್ಟಾಯ್ತಪ್ಪ? 80,000 ಹೋಯ್ತು. ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 433,450. ಅಲ್ಲಿಗೆ ಇವ್ರಿಗೆ 10 - 4 ಕೊಟ್ರೆ ಇವನು ಏನಾದ? 6 rupees ಆದ. ಇವನೇನಾದ? 6 rupees ಆದ. ಈಗ ಈ 6 6 ಇಲ್ಲಿ 8 ಆಯ್ತು. ಯಾರು ಜಾಸ್ತಿ ಕೊಟ್ಟವ್ರು? ಈಗ 8 ಅವ್ನು ಕೊಟ್ಟವ್ರು, ಕರೆಕ್ಟಾ? ಹಾಗಾದ್ರೆ 8 rupees ಪೇಯ್ಡ್ ಅಪ್ ಶೇರ್ ಹೋಲ್ಡರ್, ಶೇರ್ ಹೋಲ್ಡರ್ ವಿಲ್ ಗೆಟ್ ರುಪೀಸ್ 2. ಅರ್ಥ ಆಗ್ತಿದ್ಯಾ? ಈಗ 8 rupees ಕೊಟ್ಟವ್ನು ಎಷ್ಟು ಜನ ಇದಾರಪ್ಪ ಅಂದ್ರೆ 50,000 ಜನ ಇದ್ದಾರೆ, ಕರೆಕ್ಟಾ? 50,000 × 2 = 2 rupees. ಅಲ್ಲಿಗೆ ಇವನಿಗೆ 2 rupees ಬಂತು, 1 lakh ಹೊರಟೋಯ್ತು, ಕರೆಕ್ಟ್ ಏನಪ್ಪ? 3 lakh. ಈಗ 333,450 rupees ಇದೆ. ಎಸ್ ಆರ್ ನೋ? ಎಸ್ ಸರ್. ಈಗ ಇವನಿಗೂ 2 rupees ಕೊಟ್ಟಾದ್ಮೇಲೆ ಏನಾಯ್ತು? 6 rupees. ಈಗ ಮೂರು ಜನ ಎಷ್ಟು ಕೊಟ್ಟಂಗ ಆಯ್ತಪ್ಪ? 6 rupees ಕೊಟ್ಟಂಗ ಆಯ್ತು. ಅಲ್ಲಿಗೆ ಬ್ಯಾಲೆನ್ಸ್ ವಿಲ್ ಗೆಟ್ ಟು ಆಲ್ ಶೇರ್ ಹೋಲ್ಡರ್ಸ್. ಒಟ್ಟು ಶೇರ್ ಹೋಲ್ಡರ್ಸ್ ಎಷ್ಟೆಷ್ಟಿದ್ದಾರೆ? 20, 50, 30. ನೋಡಿ, 20, 50, 30 ಒಟ್ಟು ಎಷ್ಟಪ್ಪ ಆದ್ರು? 1 lakh ಜನ ಆದ್ರು, ಕರೆಕ್ಟ್ ಏನಪ್ಪ? ಈಗ 3,33,450 rupees ಡಿವೈಡೆಡ್ ಬೈ 1 lakh ಶೇರ್ಸ್ ಮಾಡಿದ್ರೆ 3.33 ಇಷ್ಟು ಜನ ಬರುತ್ತೆ. ಹಾಗಾದ್ರೆ ಈಗ ಫುಲ್ಲಿ ಪೇಯ್ಡ್ ಅಪ್ ಅವನಿಗೆ 7 rupees 33 paise ಪರ್ ಶೇರ್ ಬರುತ್ತೆ, ಇವನ್ಗೆ 5 rupees 33 paise ಬರುತ್ತೆ, ಇವನ್ಗೆ 3 rupees 33 paise ಬರುತ್ತೆ, ಕರೆಕ್ಟಾ? ಇಷ್ಟು ನಾವು ತೋರಿಸಬೇಕಾಗುತ್ತೆ. ಸೊ ಕಮ್ಮಿಯಿಂದ ನಾವು ಕೊಟ್ಕೊಂಡು ಹೋಗ್ಬಿಡುತ್ತೆ, ಜಾಸ್ತಿಯಿಂದ ಕೊಟ್ಕೊಂಡು ಹೋಗ್ಬೇಕು, ಕಡಿಮೆಯಿಂದ ಅಲ್ಲ. ಅದೇ ಯಾರು ಕಡಿಮೆ ಇದ್ದಾರೋ ಅವ್ರು ಕಾಂಪನ್ಸೇಟ್ ಮಾಡ್ತಾರೆ. ಈಗ 10, 8, 6. ಆರು ಯಾರು? ಇವರು. 10 ಯಾರು? ಇವರು. 10 ಕೊಟ್ಟವ್ರಿಗೆ ಎಷ್ಟು ಕೊಡ್ಬೇಕು? 4 ಕೊಡ್ಬೇಕು ಫಸ್ಟ್, ಅವ್ರಿಗೆ ಕೊಟ್ಕೊಡ್ಬೇಕು. ಆಮೇಲೆ 8 ಬರೋಣ, 8 2 rupees ಕೊಟ್ಕೋಣ.
ಆಗ ಮೂರ್ ಜನ ಏನೇನಾದ್ರು ಒಂದೇ ಜಾತಿ ಆಗ್ಬೋದು, ಹೌದಾ? ಆಗ ಮಿಕ್ಕಿರೋ ಅಷ್ಟು ದುಡ್ಡನ್ನ 1,00,000 50 ರೂಪಾಯಿ ಕೊಟ್ಟವ್ರಿಗೆ ಒಬ್ಬೊಬ್ಬರಿಗೆ 3 ರೂಪಾಯಿ 33 ಪೈಸೆ ಬರುತ್ತೆ. ಅಲ್ಲಿಗೆ ಆಲ್ರೆಡಿ ಇವ್ನು 4 ಕೊಟ್ಟಿದ್ವಿ, ಇದ್ರ ಜೊತೆಗೆ 33 ರೂಪಾಯಿ 33 ಪೈಸೆ ಸೇರಿಸ್ಕೊಂಡ್ರೆ 7 ರೂಪಾಯಿ 33 ಪೈಸೆ. ಇವನ್ ಆಲ್ರೆಡಿ 2 ರೂಪಾಯಿ ಕೊಟ್ಟಿದ್ವಿ, ಈಗ 3 ರೂಪಾಯಿ 33 ಪೈಸೆ, ಇವನಿಗೆ 5 ರೂಪಾಯಿ 33 ಪೈಸೆ ಕೊಟ್ವಿ. ಇವನು 3 ರೂಪಾಯಿ 33 ಪೈಸೆ ಕೊಟ್ಟಿರೋದು 6 ರೂಪಾಯಿ ಅವ್ನ್ ಗಿಫ್ಟ್ ಬಂದಿದೆ, ಇವ್ನ್ ಕೊಟ್ಟಿರೋದು 8 ರೂಪಾಯಿ ಅವ್ನ್ 5 ರೂಪಾಯಿ 33 ಪೈಸೆ, ಇವ್ನ್ ಕೊಟ್ಟಿರೋದು 10 ರೂಪಾಯಿ 7 ರೂಪಾಯಿ 33 ಪೈಸೆ ಬಂದಿದೆ. ಇದು ಎಷ್ಟು ಈಸಿಯಾಗಿ ನಾವು ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ತೋರಿಸಿದ್ರೆ, ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ತೋರಿಸಿದ್ರೆ ಬಹಳ ಬಹಳ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ನಾವು ಏನೇನೋ ಚಿಚ್ಚಿ ಚಿಚ್ಚಿ ಎಲ್ಲ ಮಾಡಿ ಗಲೀಜೆಲ್ಲ ಮಾಡಿ ಆ ಕನ್ಫ್ಯೂಸಿಂಗ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ತೋರಿಸೋದ್ಲು ಈ ತರ ಮಾಡಿಕೊಟ್ರೆ ಈಸಿಯಾಗಿ ಬರುತ್ತೆ. ಅರ್ಥ ಆಯ್ತಾ? ಇದೇ ತುಂಬಾ ಡಿಫಿಕಲ್ಟ್ ಕ್ವಶನ್ ನಿಮಗೆ, ಇದು ಬಿಟ್ಟರೆ ಇನ್ ಯಾವುದೋ ಡಿಫಿಕಲ್ಟ್ ಬರೋಲ್ಲ. ಅರ್ಥ ಆಯ್ತಾ? ಕಲ್ತ್ಕೊಡಿ ವಿಷಯ.